ತೊಂಬತ್ತಕ್ಕೆ ಬಜರಂಗಿ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಕುರಿತಂತೆ ಕನ್ನಡ ಮೀಡಿಯಂ ಜೊತೆ ಮಾತನಾಡಲಿಕ್ಕೆ ಸ್ವತಃ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರೇ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಶಿವಣ್ಣ. ನಮಸ್ಕಾರ. ಕನ್ನಡ ಮೀಡಿಯಂ ಜೊತೆ ಮಾತಾಡ್ತಾ ಇರೋದಕ್ಕೆ ನಿಮಗೆ ತುಂಬ ಹೃದಯದ ಸ್ವಾಗತ ಅಂತ ಹೇಳ್ತೀವಿ ನಾವು. ಅಕ್ಟೋಬರ್ 29ಕ್ಕೆ ಬಜರಂಗಿ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆದರೆ ಟೀಸರ್ ಮತ್ತು ಟ್ರೈಲರ್ ಅನ್ನ ನೋಡಿದಾಗ ಬಹಳಷ್ಟು ಕುತೂಹಲ ಹುಟ್ಟುತ್ತೆ ಸಿನಿಮಾದ ಬಗ್ಗೆ. ಅದ್ರ ಜೊತೆಗೆ ನೀವು 2 ವರ್ಷ ಆದ್ಮೇಲೆ ಬೆಳ್ಳಿ ತೆರೆ ಮೇಲೆ ಬರ್ತಾ ಇದ್ದೀರಾ. ಪ್ರೇಕ್ಷಕರೆಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ ನಿಮ್ಮನ್ನ ನೋಡೋದಕ್ಕೆ. ಹೌದು, ನಮ್ದು ಒಂದು ವರ್ಷ ಕುತೂಹಲ 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 ಇದೆ. ಬಟ್ ಸಿನಿಮಾದ ರೀತಿಯಲ್ಲಿ ಮೆಸೇಜ್ ಹಾಕಿದ್ದಾರೆ, ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ನಂಬಿಕೆ ಇದೆ. ಓಕೆ ಶಿವಣ್ಣ, ನೀವು ನಿನ್ನೆ ಇದರ ಕುರಿತಾಗಿ ಪ್ರೀ ರಿಲೀಸ್ ಶೋ ಅನ್ನ ಕೂಡ ನೋಡಿದ್ರಿ. ಓವರ್ ಆಲ್ ಈ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಾ? ಅದೇ ಒಂದು ಫ್ಯಾಂಟಸಿ ಆಕ್ಷನ್ ಫಿಲ್ಮ್ ಅಂತ ಹೇಳ್ತೀನಿ. ಒಂದು ಎಲ್ಲಾ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದೆ, ವಿಜುವಲ್ ಎಫೆಕ್ಟ್ಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಒಂದು ದೊಡ್ಡದಲ್ಲಿ ಹರ್ಷ ಅವರು ಬಹಳ ಸೊಗಸಾಗಿ ಅದನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಕ್ಯಾಮ್ರಾಮನ್ ಆಗ್ಲಿ, ಆಗ್ಲಿ, ಮ್ಯೂಸಿಕ್ ಅರ್ಜುನ್ ಜನ್ಮ ಆಗ್ಲಿ, ಆಲ್ರೆಡಿ ಎಲ್ಲ ಸಾಂಗ್ಸ್ ಹಿಟ್ ಆಗಿದೆ. ಸೊ ಬಹುಶಃ ಆಡಿಯನ್ಸ್ಗೆ ಅದು ಇಷ್ಟ ಆಗುತ್ತೆ, ಅದನ್ನ ಅದನ್ನ ಕನೆಕ್ಟ್ ಆಗ್ಬಿಟ್ರೆ ಸಬ್ಜೆಕ್ಟ್ ಕನೆಕ್ಟ್ ಆಗ್ತಾರೆ ಅನ್ಸುತ್ತೆ ನನಗೆ. ಯಾಕಂದ್ರೆ ಇದು ಈ ಸಿನಿಮಾ ಇರೋದನ್ನೇ ಒಂದು ಜೀವನ ಹಾಗೂ ಪ್ರಕೃತಿ ನಡುವೆ ಇರೋ ಸಂಪರ್ಕ. ಓಕೆ ಶಿವಣ್ಣ, ಈ ಬಜರಂಗಿ 2 ಸಿನಿಮಾ ಅನ್ನೋದು ಶಿವಮೊಗ್ಗದ ಸಕ್ಕರೆ ಬಯಲು ಆನೆ ಬಿಡಾರದಲ್ಲಿ ಕೂಡ ಶೂಟಿಂಗ್ ಆಗಿದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಹೇಳಿಕೆ ಅದು ನಮ್ಮ ಮಾವರ ಊರು ಶಿವಮೊಗ್ಗ ಕಾನ್ಸ್ಟೆಂಟ್ಲಿ, ಯಾಕಂದ್ರೆ ಎಲ್ಲ ಸಂಬಂಧ ಶಿವಮೊಗ್ಗ ಅಲ್ಲಿ. ಸರ್, ಯಾವತ್ತು ಮರೆಯಕ್ಕಾಗಲ್ಲ ಊರಿನ ನಾವು ಕವಚ ಚಿತ್ರೀಕರ ಶಿವಮೊಗ್ಗ ಶೂಟಿಂಗ್ ಮಾಡಿದ್ದು. ಸೊ ಒಂದು ಜಾಸ್ತಿ ಕನೆಕ್ಷನ್ ಇದೆ ಶಿವಮೊಗ್ಗ ಜೊತೆಲ್ಲಿ. ಆಮೇಲೆ ಸಾಕಷ್ಟು ಮ್ಯೂಸಿಕಲ್ ಬಂದಿದ್ದೀವಿ ಅಪ್ಪಾಜಿ ಜೊತೆಲ್ಲಿ, ಅದು ಸಾಕಷ್ಟು ಬಾರಿ ಎಷ್ಟೋ ಸಂಬಂಧಗಳಿಗೆ ನಾವು ಅಟ್ಟಿದ್ದೀವಿ ಶಿವಮೊಗ್ಗದಲ್ಲಿ. ಓಕೆ ಶಿವಣ್ಣ, ಇವಾಗ ಬಜರಂಗಿ 2 ಸಿನಿಮಾ ದೀಪಾವಳಿ ಹತ್ರ ರಿಲೀಸ್ ಆಗ್ತಾ ಇದೆ. ಇದೊಂದು ದೀಪಾವಳಿ ಧಮಾಕ ಅಂತಾನೆ ಹೇಳ್ಬೋದು ಪ್ರೇಕ್ಷಕರೆಲ್ಲರಿಗೂ. ಅದೇ ರೀತಿಯಾಗಿ ಮುಂದೆ ಬರ್ತಾ ಇರುವ ಈ ದೀಪಾವಳಿ ಹಬ್ಬಕ್ಕೆ ಅದೇ ರೀತಿ ಕನ್ನಡ ಮೀಡಿಯಂ ವೀಕ್ಷಕರಿಗೆ ಒಂದು ವಿಶ್ ಮಾಡಿ ಮಾಡಿ ಶಿವಣ್ಣ, ನಮ್ಮ ಕನ್ನಡ ಮೀಡಿಯಂ ವಾಹಿನಿಯಲ್ಲಿ ಇವತ್ತು. ದಿನ ಎಲ್ಲ ಕನ್ನಡ ಅಚ್ಚ ಕನ್ನಡ ಸಿನಿಮಾ ನೀವು ನೋಡಿದ್ರೆ ನಿಮಗೆ ಖುಷಿ ಅಂದ್ರೆ ಭಾವನೆಗಳಿರ್ಬೋದು, ಇಲ್ಲ ದೃಶ್ಯಗಳಿರ್ಬೋದು, ಇಲ್ಲ ಅಂದ್ರೆ ಆ ಸ್ಪೆಷಲ್ ಎಫೆಕ್ಟ್ಸ್ ಗಳಿರ್ಬೋದು, ಎಲ್ಲಾರ ಒಂದು ಏನಂತೀವಿ ಎಲ್ಲಾರ ಒಂದು ಸೆಷನ್ಗೂ ನೀವು ನೋಡಿ ಆಸ್ತಿ ಪಡ್ಬೋದು. ದಯವಿಟ್ಟು ನೋಡಿ ಎಲ್ಲರೂ ಮಾಸ್ಕ್ ಹಾಕಲಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಎಲ್ಲರೂ ಕುಟುಂಬ ಸಮೇತ ಹೋಗಿ ನೋಡಿ, ನಿಮ್ಗೊಂದು ಅದ್ಭುತವಾದ ಚಿತ್ರ ಮುಂದೆ ಬರುತ್ತೆ. ಓಕೆ ಶಿವಣ್ಣ, ನಿಮ್ ಜೊತೆ ಮಾತಾಡಿ ನಿಜಕ್ಕೂ ತುಂಬಾನೇ ಖುಷಿ ಆಯ್ತು. ಕನ್ನಡ ಮೀಡಿಯಂ ವಾಹಿನಿ ಜೊತೆ ಮಾತನಾಡಿದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ನಿಮ್ಮ ಬಜರಂಗಿ 2 ಸಿನಿಮಾ ತುಂಬಾನೇ ಸಕ್ಸಸ್ ಕಾಣಲಿ ಅಂತ ನಾವು ನಮ್ಮ ವಾಹಿನಿ ಪರವಾಗಿ ಹಾರೈಸ್ತೀವಿ ನಿಮ್ಗೆ. ಧನ್ಯವಾದಗಳು ಶಿವಣ್ಣ, ಕನ್ನಡ ಮೀಡಿಯಂ ಜೊತೆ ಮಾತಾಡಿ. ಬಜರಂಗಿ 2 ಸಿನಿಮಾ ಅಕ್ಟೋಬರ್ 29ರಂದು ರಿಲೀಸ್ ಆಗ್ತಾ ಇದೆ. ಇದರ ಟೀಸರ್ ಮತ್ತು ಟ್ರೈಲರ್ ಅನ್ನು ನೋಡಿದಾಗ ಸಿನಿಮಾದ ಬಗ್ಗೆ ಬಹಳಷ್ಟು ಕೌತುಕತೆ ಮೂಡುತ್ತೆ. ಅದರಲ್ಲಿ